ಪ್ರೇಕ್ಷಕರ ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ವತಿಯಿಂದ ಅಮೃತ ಭಾರತ ರಾಷ್ಟ್ರ ಜಾಗೃತಿ ಅಭಿಯಾನವನ್ನು ದೇಶಕ್ಕಾಗಿ ನಡಿಗೆ ಎಂಬ ಘೋಷವಾಕ್ಯದೊಂದಿಗೆ ತುಮಕೂರಿನ ಗಾಜಿನ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ತುಮಕೂರಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೆಳಿಗ್ಗೆ 7 ಗಂಟೆಗೆ ಸಾವಿರಾರು ದೇಶಪ್ರೇಮಿಗಳ ಸಮ್ಮುಖದಲ್ಲಿ ವಾಗ್ದಾನ್ಗೆ ಚಾಲನೆ ನೀಡಲಾಯಿತು. ನಂತರ ಬಿಎಚ್ ರಸ್ತೆ, ಟೌನ್ಹಾಲ್ ಹಾಗೂ ಅಶೋಕ ರಸ್ತೆಯ ಮೂಲಕ ಗಾಜಿನ ಮನೆಯನ್ನು ತಲುಪಿತು. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷ ತುಂಬಿದ ಸಂದರ್ಭದಲ್ಲಿ ನಗರದಲ್ಲಿ ವಿವಿಧ ಸಂಸ್ಥೆಗಳು ಸಂಭ್ರಮದಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವು. ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ವತಿಯಿಂದ ಅಮೃತ ಭಾರತ ರಾಷ್ಟ್ರ ಜಾಗೃತಿ ಅಭಿಯಾನದ ಸಮಾರೋಪ ಸಮಾರಂಭ ಆಯೋಜಿಸಿತ್ತು. ಇನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಕನ್ನಡದಲ್ಲಿ ಶುಭಾಶಯ ಕೋರುತ್ತಾ ಭಾಷಣ ಪ್ರಾರಂಭಿಸಿದರು. ನಂತರ ವೇದಿಕೆಯಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪ್ರತಿಯೊಬ್ಬರೂ ದೇಶದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. अमृत भारत भारतीय स्वतंत्रता के 75वें वर्ष के अवसर पर मैराथन कार्यक्रम में उपस्थित 75 राष्ट्रीय मानव पर्यावरण संरक्षण बल के अध्यक्ष श्री जी एस बसवराज जी मुख्य अतिथि उप लोकायुक्त कर्नाटक सरकार श्री के एम फणींद्र जी सेना मेडल विजेता सेवानिवृत्त कारगिल युद्ध के हीरो कैप्टन श्री नवीन नागप्पा जी राष्ट्रीय मानव पर्यावरण संरक्षण बल के मानव अध्यक्ष. ಇನ್ನು ನ್ಯಾಯಮೂರ್ತಿ ಫಣೀಂದ್ರ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷವಾದರೂ ನಮ್ಮದು ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ದೇಶ, ಪೂರ್ಣ ಅಭಿವೃದ್ಧಿ ರಾಷ್ಟ್ರವಾಗಿಲ್ಲ. ಈ ಸಂದರ್ಭದಲ್ಲಿ ಎಲ್ಲರೂ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ಎಂದರು. ಅಭಿವೃದ್ಧಿ ಸಂಪೂರ್ಣವಾಗಿ ರಾಷ್ಟ್ರವಾಗಿ ನಾವು ಸ್ವಲ್ಪ ನಮ್ಮ ಆತ್ಮವಿಶ್ಲೇಷಣೆಯನ್ನು ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಸ್ನೇಹಿತರೆ, ನಮ್ಮ ಭಾರತ ಸಂವಿಧಾನದ ಆಶೋತ್ತರಗಳನ್ನು ನಾವು ಗಮನಿಸಿದಾಗ ಮತ್ತು ರಾಷ್ಟ್ರಕವಿ ಕುವೆಂಪುರವರು ಹೇಳಿದಂಥ ರೀತಿಯನ್ನು ಗಮನಿಸಿದಾಗ ಎಲ್ಲರಿಗೂ ಸಮಸ್ತರಿಗೂ ಕೂಡ ಸಮಪಾಲು ಸಮಬಾಳು ಅಂತಕ್ಕಂಥದ್ದು ಕುವೆಂಪುರವರ ಒಂದು ರಾಷ್ಟ್ರ ನುಡಿ. ಭಾರತ ಸಂವಿಧಾನದ ಆಶೋತ್ತರಗಳು ಕೂಡ ಅದನ್ನು ಹೇಳಿತ್ತು. ಭಾರತ ಸಂವಿಧಾನದಲ್ಲಿ ಅನುಚ್ಛೇದ 14 ರಿಂದ 31 ನಮಗೆ ಏನು ಹಕ್ಕುಗಳನ್ನು ಕೊಟ್ಟಿದೆ, ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಹಾಗೆ ನಾವು ಎಲ್ಲರೂ ಮರ್ತಿಗಳು ಏನಪ್ಪ ಅಂತಂದರೆ ಅನುಚ್ಛೇದ 51ರಲ್ಲಿ ಇರತಕ್ಕಂಥ ಮೂಲಭೂತ ಕರ್ತವ್ಯಗಳನ್ನು ನಾವು ಮರ್ತಿದ್ದೀವಿ. ಸಂವಿಧಾನ ನಮಗೆ ಹಕ್ಕುಗಳನ್ನು ನೀಡಿದೆ. ಹಕ್ಕು ಚಲಾಯಿಸುವ ನಾವು ನಮ್ಮ ಕರ್ತವ್ಯ ಪಾಲನೆ ಮಾಡುತ್ತಿದ್ದೇವೆಯಾ ಎಂಬುದು ಪ್ರಶ್ನೆ ಮಾಡಿಕೊಳ್ಳಬೇಕು ಎಂದರು. ಮಾಜಿ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಕಾರ್ಗಿಲ್ ಯುದ್ಧದಲ್ಲಿ ತಾವು ಭಾಗಿಯಾದ ಕರಾಳ ಅನುಭವಗಳನ್ನು ಹಂಚಿಕೊಂಡರು. ತುಮಕೂರಿನ ಈ ಜನರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ತುಮಕೂರಿನ ಮಣ್ಣಲ್ಲಿ ಇರುವ ಒಂದು ಸೊಗಡಿದೆ ಅನಿಸುತ್ತೆ. ಸಾವಿರಾರು ಫಂಕ್ಷನ್ ಅನ್ನು ಅಟೆಂಡ್ ಮಾಡಿದ್ದೀನಿ, ಬಟ್ ತುಮಕೂರಿನಲ್ಲಿ ಆದಂತಹ 2ನೇ ಫಂಕ್ಷನ್ ಇದು. ನನ್ನ ಒಂದು ಅದ್ಭುತವಾದ ಫಂಕ್ಷನ್ ಅನ್ನು ನೀವು ಅರೇಂಜ್ ಮಾಡ್ತೀರಿ ಅಂದ್ರೆ ಪೆಟ್ರಿಯೋಟಿಸಮ್ ಇಂದ ಏನ್ ಅಂತ ಹೇಳ್ತಾರಲ್ಲ ಆ ತರ ಒಂದು ಫಂಕ್ಷನ್ ಅನ್ನು ಅರೇಂಜ್ ಮಾಡ್ತೀರ. ನನ್ನ ಹೆಂಡತಿ ಇವರು ಅಂತ ಇದ್ರ ಮಾತನ್ನ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ತುಮಕೂರಿನಲ್ಲಿ ಏನಿದೆ ಈ ಒಂದು ಸೊಗಡಿದೆ ಪಾರ್ಶಿಕ ಭಾಷಣದಲ್ಲಿ ಹೇಳಿದ್ರು, ನಾನು ಮಾಜಿ ಸೈನಿಕ, ಕಾರ್ಗಿಲ್ ಯುದ್ಧದಲ್ಲಿ ನಂದು ಒಂದು ಸಣ್ಣ ಸೇವೆ ಇದೆ ಅಂತ. ನನ್ನ ಮಾತು ಶುರು ಮಾಡಕ್ಕಿಂತ ಮುಂಚೆ ನನಗೆ ಒಂದು ಟೈಮ್ ಆಗಕ್ಕಿಂತ ಚಿಡಿ
ಮಾಡಿದ್ದೀನಿ. ಕಾರ್ಗಿಲ್ ಯುದ್ಧದಲ್ಲಿ ನಾವು 26 ಜುಲೈ ಅಂದರೆ ಸುಮಾರು ಒಂದು 15-20 ದಿನಗಳ ಹಿಂದೆ ಕಾರ್ಗಿಲ್ ವಿಜಯೋತ್ಸವವನ್ನು ಮಾಡಿದ್ವಿ. ಬಂಧುಗಳೇ ನೆನಪಿರಲಿ, ಕಾರ್ಗಿಲ್ ವಿಜಯದಲ್ಲಿ 527 ಜನ 527 ಸೋಲ್ಜರ್ಸ್ ಸ್ಯಾಕ್ರಿಫೈಸ್ ದರ್ ಲೈಫ್. ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಗೌರವಾಧ್ಯಕ್ಷ ಎಸ್ಪಿ ಚಿದಾನಂದ್, ಅಧ್ಯಕ್ಷ ಜಿಎಸ್ ಬಸವರಾಜು ಭಾಗವಹಿಸಿದರು. ಮಣೆರಾಜು, ಅಮೋಕ್ ಟಿವಿ, ತುಮಕೂರು. ಅಮೋಕ್ ಟಿವಿ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಹೌದು, 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ನಗರದ ಶ್ರೀದೇವಿ ಕಾಲೇಜಿನ ಆಡಿಟೋರಿಯಂನಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ತುಮಕೂರಿನ ವಿವಿಧ ಶಾಲೆಗಳ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ವಿವಿಧ ಚಿತ್ರಗಳನ್ನು ಉತ್ಸಾಹದಿಂದ ಚಿತ್ರಿಸಿದರು. ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅಮೋಕ್ ಟಿವಿ ವತಿಯಿಂದ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಬಹುಮಾನ ವಿತರಿಸಲಾಗುವುದು. ಅಲ್ಲದೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಗುವುದು. ಕ್ಯಾಮರಾ ಪರ್ಸನ್ ಚೇತನ್ರೊಂದಿಗೆ ಚೇತನ್, ಅಮೋಕ್ ಟಿವಿ, ತುಮಕೂರು. ಶ್ರಾವಣ ಮಾಸದ ಪ್ರಯುಕ್ತ ತುಮಕೂರಿನ ಇತಿಹಾಸ ಪ್ರಸಿದ್ಧ ಶೆಟ್ಟಿಹಳ್ಳಿ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಇಂದಿನಿಂದ 3 ದಿನಗಳ ಕಾಲ ಅಂದರೆ ಆಗಸ್ಟ್ 15ರವರೆಗೆ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಗೆ ಪ್ರತಿದಿನವೂ ಒಂದೊಂದು ವಿಶೇಷ ರೀತಿಯ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ಇದೇ ವೇಳೆ 1,000 ಭಕ್ತರು ಬಂದು ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಲು ಆಗಮಿಸುತ್ತಿದ್ದಾರೆ. ವಿರಾಮದ ಬಳಿಕ ಮೊಗವರ್ತಿಗೆ ಮತ್ತೊಮ್ಮೆ ಸ್ವಾಗತ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ನಾವು ಆಚರಿಸಲು ಸಜ್ಜಾಗಿದ್ದೇವೆ. ಆದರೆ ತುಮಕೂರಿನಲ್ಲಿ ಬಾವುಟಗಳು ಸಿಗದೆ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಪ್ರಧಾನಿ ಮೋದಿರವರು ಮನೆ ಮನೆಗಳಲ್ಲಿ ಬಾವುಟಗಳನ್ನು ಹಾರಿಸುವಂತೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಎಲ್ಲೆಡೆ ಬಾವುಟಗಳು ಸಿಗದೆ ನಾಗರಿಕರು ಪರದಾಡುತ್ತಿದ್ದಾರೆ. ಸಂಘ ಸಂಸ್ಥೆಗಳವರು, ವಿವಿಧ ಪಕ್ಷದವರು ಸಹಸ್ರ ಸಂಖ್ಯೆಯಲ್ಲಿ ಬಾವುಟಗಳನ್ನು ಖರೀದಿ ಮಾಡಿರುವುದರಿಂದ ಬಾವುಟಗಳು ಸಿಗದಂತೆ ಆಗಿದೆ. ತುಮಕೂರಿನ ವಿವಿಧೆಡೆ ಬಾವುಟ ಸೇರಿದಂತೆ ಸ್ವಾತಂತ್ರ್ಯೋತ್ಸವಕ್ಕಾಗಿ ಸಂಬಂಧಿಸಿದಂತೆ ಸ್ಟಿಕ್ಕರ್, ಚಿಕ್ಕ ಬಾವುಟಗಳು, ಶಾಲುಗಳ ಮಾರಾಟ ಕಳೆದ 2 ದಿನಗಳಿಂದ ಭರ್ಜರಿ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಮನೆಗಳ ಮೇಲೆ ಹಾಕಲು ಬಾವುಟಗಳ ಬೇಡಿಕೆ ಜಾಸ್ತಿಯಾಗಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಉತ್ತಮ ವ್ಯಾಪಾರ ಆಗುತ್ತಿದೆ ಎಂದು ನಾಗೇಂದ್ರಪ್ಪ ಹೇಳಿದ್ದಾರೆ. ನಾನು ನಾಗೇಂದ್ರಪ್ಪ ಅಂತ, ಗೋಕುಲ ಬಡಾವಣೆ ವಾಸಿ. ನಾನು ಪ್ರತಿ ವರ್ಷದಂತೆ 30 ವರ್ಷದಿಂದ ಈ ಥರ ಸ್ವತಃದ ದಿನಾಚರಣೆಯ ಏನೇನು ಬೇಕಾದ್ರೆ ಸ್ಕೂಲ್ಗೆ ಮಕ್ಕಳಿಗೆ ಬಾವುಟ ಇರ್ಬೋದು, ಕೈ ಬ್ಯಾಂಡ್ ಇರ್ಬೋದು, ಬ್ಯಾಡ್ಸ್ ಇರಬೇಕು, ಸಣ್ಣ ಬಾವುಟ, ದೊಡ್ಡ ಬಾವುಟ, ನಂತರ 20 ರೂಪಾಯಿ ಬಾವುಟದಿಂದ ಭಾಳವರೆಗೂ ಸಿಗ್ತದೆ, ಶಾಲ್ ಸಿಗ್ತದೆ, ಆಮೇಲೆ ಮಕ್ಕಳಿಗೆ ಕ್ರಾಸ್ ಬೆಲ್ಟ್ ಅಂತ ಬರೋದು ಅದು ಸಿಗ್ತದೆ, ಗಾಂಧಿ ಟೋಪಿ ಸಿಗ್ತದೆ, ಆಮೇಲೆ ಬ್ಯಾಡ್ಜು, ಎದೆ ಮೇಲೆ ಹಾಕೋಣ ಬ್ಯಾಡ್ಜು, ಇನ್ನೂ ಅನೇಕ ಥರ ವಸ್ತುಗಳನ್ನ ವ್ಯಾಪಾರ ಮಾಡ್ತಿದ್ದೀನಿ. ಈ ವರ್ಷ ಅತಿ ಹೆಚ್ಚಾಗಿ ತುಮಕೂರಿನ ಮಾನವ ಜನತೆ ವ್ಯಾಪಾರಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಮನೆ ಮೇಲೆ ಹಾರಿಸೋಕೆ ಬಾವುಟ ಚಿಕ್ಕದು ಬರ್ತಾ ಇದೆಯಲ್ಲ, ಅದು ನನಗೆ 3 ದಿವಸದ ಬಾವುಟ ಸಿಕ್ಕಿಲ್ಲ. ಜನ ಏನಿಲ್ಲ ಅಂದರೂ 200-500 ಜನ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಈ ವರ್ಷ ತುಂಬ ವ್ಯಾಪಾರ ಚೆನ್ನಾಗಾಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳೆದ 30 ವರ್ಷಗಳಿಂದ ಬಾವುಟ ಮಾರಾಟ ಮಾಡುತ್ತಿದ್ದು ಈ ವರ್ಷ ನಾಗರಿಕರು ಉತ್ಸಾಹದಿಂದ ಖರೀದಿ ಮಾಡುತ್ತಿದ್ದಾರೆಂದು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬರುವ ಸೋಮವಾರದಂದು ತುಮಕೂರಿನಲ್ಲಿ ತಿರಂಗ ಯಾತ್ರೆ ಅದ್ಧೂರಿಯಾಗಿ ನಡೆಯಲಿದೆ ಎಂದು ತಿರಂಗ ಯಾತ್ರೆ ಸಂಚಾಲಕ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಶಂಕರ್ ತುಮಕೂರಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರವಿಶಂಕರ್ ಅವರು, 75ನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಆಗಸ್ಟ್ 15ರಂದು ಮಧ್ಯಾಹ್ನ 3 ಗಂಟೆಗೆ ತುಮಕೂರಿನ ಎಸ್ಐಟಿ ಮುಂಭಾಗದಿಂದ ತಿರಂಗ ಯಾತ್ರೆ ಆರಂಭಗೊಳ್ಳುತ್ತದೆ ಎಂದು ಹೇಳಿದರು. ಇನ್ನು ದೇಶದ ಸಂಸ್ಕೃತಿ ಪರಂಪರೆ ಬಿಂಬಿಸುವ ಸ್ವಾತಂತ್ರ್ಯ ಹೋರಾಟಗಾರ ವೇಷಭೂಷಣ, ತಮಟೆ, ಹರೆ, ಕೋಲಾಟ ಸೇರಿದಂತೆ 14 ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಲಿದೆ ಎಂದು ರವಿಶಂಕರ್ ತಿಳಿಸಿದರು. ವಿಶೇಷ ಕಲಾ ತಂಡಗಳು
ಸುಮಾರು 13-14 ಕಲಾ ತಂಡಗಳು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾವೆ ಮಂಗಳೂರಿನ ಕೇರಳದ ಮಂಗಳೂರಿನ ಚೆಂಡೆ ವಾದ್ಯ ಮಂಗಳೂರಿನ ಪುಲೇರಿ ಬ್ಯಾಂಡ್ ಶಿಡ್ಲಘಟ್ಟ ಮಾಲೂರಿನ ತಮಟೆ ಹರೆ ಈ ತರದ ಕನ್ನಡ ಸಂಸ್ಕೃತಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸತಕ್ಕಂತ ಕಲಾ ತಂಡಗಳು ಆ ಒಂದು ತರಂಗಯಾತ್ರೆಯಲ್ಲಿ ಭಾಗವಹಿಸಲಿದ್ದಾವೆ ಎಲ್ಲ ದೇಶಭಕ್ತರು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ವಿವಿಧತೆಯಲ್ಲಿ ಏಕತೆ ಎಲ್ಲ ಜಾತಿ ಜನಾಂಗ ರಾಜ್ಯದವರು ಎಲ್ಲ ಹೊರತುಪಡಿಸಿ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಒಂದು ಉದ್ದೇಶದಿಂದ ಇಂತ ಒಂದು ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತ ಮಾತೆಗೆ ನಮ್ಮ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತಕಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸುಮಾರು 2 ಗಂಟೆಗಳ ಕಾಲ ಈ ಒಂದು ಉತ್ಸವ ಇರುತ್ತೆ ಭಾರತ ಮಾತೆಯ ಉತ್ಸವ ಸುಮಾರು 2 ಗಂಟೆ ಆಗುತ್ತೆ 3 ಗಂಟೆಗೆ ಸ್ಟಾರ್ಟ್ ಆದ್ರೆ 5:30 6 ಗಂಟೆಯಲ್ಲಿ ಜೂನಿಯರ್ ಕಾಲೇಜ್ ಮೈದಾನ ತಲುಪಲಿದೆ ತಿರಂಗ ಯಾತ್ರೆಗೆ ವಿವಿಧ ಮಠಾಧಿಪತಿಗಳು ಚಾಲನೆ ನೀಡುವರು 5000 ಮಂದಿ ಸೇರುವ ನಿರೀಕ್ಷೆ ಇದೆ ಎಸ್ಐಟಿ ಮುಂಭಾಗದಿಂದ ಹೊರಟ ತಿರಂಗ ಯಾತ್ರೆ ವಿವಿಧ ರಸ್ತೆಗಳಲ್ಲಿ ಸಾಗಿ ಸರ್ಕಾರಿ ಹೈಸ್ಕೂಲ್ ಮೈದಾನ ತಲುಪಲಿದೆ ಆನಂತರ ಸಿಟಿ ಬದ್ದಿನ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ವಿಶ್ವನಾಥ್ ಬಾಲಾಜಿ ಸುರೇಂದ್ರ ಶಾ ಶಂಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೊಕ್ಟಿವಿ ತುಮಕೂರು ತುರುವೇಕೆರೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದ ಅಂಬೇಡ್ಕರ್ ರಸ್ತೆ ನಾಮಫಲಕದ ಸುತ್ತಲಿನ ಜಾಗಕ್ಕೆ ಸೂಕ್ತ ಭದ್ರತೆ ಒದಗಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷ ಕಣಿಕೇನಹಳ್ಳಿ ಜಗದೀಶ್ ಆಗ್ರಹಿಸಿದರು ಇನ್ನು ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕು ಕಚೇರಿ ಮುಂಭಾಗದ ರಸ್ತೆಯಾದ ಅಂಬೇಡ್ಕರ್ ರಸ್ತೆಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ನಾಮಫಲಕವನ್ನ ಅಳವಡಿಸಿದ್ದಾರೆ ಆದರೆ ಸೂಕ್ತ ಭದ್ರತೆ ನೀಡುವಲ್ಲಿ ಪಟ್ಟಣ ಪಂಚಾಯಿತಿ ವಿಫಲವಾಗಿದೆ ನಾಮಫಲಕದ ಸುತ್ತಲೂ ಖಾಸಗಿ ಫ್ಲೆಕ್ಸ್ ಹಾಕುವುದು ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ನೀಡಿರುವುದು ವಾಹನಗಳ ಪಾರ್ಕಿಂಗ್ ಅವಕಾಶ ನೀಡುವುದು ಹಾಗೂ ಪಟ್ಟಣ ಪಂಚಾಯಿತಿಯಿಂದಲೇ ಶಾಶ್ವತವಾಗಿ ಸರ್ಕಾರದ ಫ್ಲೆಕ್ಸ್ ಹಾಕಿರುವುದು ಖಂಡನೀಯ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೊಡಿಗೇಹಳ್ಳಿ ಹನುಮಂತಯ್ಯ ಸಂಘಟನೆಯ ಮುಖಂಡರಾದ ಶಂಕರಯ್ಯ ಮಹದೇವಯ್ಯ ಶಂಕರಪ್ಪ ಬಿಎನ್ ಇತರರು ಇದ್ದರು ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತೀವಿ ಈ ಒಂದು ಪ್ರಸಂಗಗಳನ್ನ ದಯಮಾಡಿ ಮಾಡಬೇಡಿ ಅಂತ ನಾವು ಕೇಳ್ಕೊತಾ ಇದ್ವಿ ಇದರ ಹೊಣೆಗಾರಿಕೆ ಪಟ್ಟಣ ಪಂಚಾಯತಿ ಯಾಕೆಂದ್ರೆ ಆ ಒಂದು ಜಾಗ ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸೂಚಕವಾದ ಆ ಒಂದು ವೃತ್ತವನ್ನು ಸುಸ್ಥಿತಿಯಲ್ಲಿ ಇರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮಗೇನು ಮಾಹಿತಿ ಸಿಕ್ಕಿದೆ ಅಂದರೆ ಅಲ್ಲಿ KB ಅವರೇನೋ ಟಿಸಿನ ಅಳವಡಿಸ್ತಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿದೆ ದಯಮಾಡಿ ಅಲ್ಲಿ ಟಿಸಿ ಏನಾದರೂ ಅಳವಡಿಸುವಂಥ ಒಂದು ವಿಚಾರ ನಮಗೆ ಬಂತು ಅಂತಂದರೆ ನಾವು ಹೋರಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ವೃತ್ತಕ್ಕೆ ಮುಂದೆ ನಾವು ಸ್ಟ್ಯಾಚು ಮಾಡೋದಾಗಲಿ ಮತ್ತು ಸುತ್ತ ಏನಾದರೂ ಒಂದು ಬಿಲ್ಸ್ ಮಾಡೋದಾಗಲಿ ಇಂಥವೆಲ್ಲ ಇರ್ತವೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪಟ್ಟಣ ಪಂಚಾಯತಿಯಲ್ಲಿ ನಾವು ಕೇಳ್ಕೊತೀವಿ ಇದನ್ನು ಮೀರಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ಅವಮಾನ ಮಾಡುವಂಥ ಒಂದು ವಿಚಾರ ಕಂಡುಬಂದರೆ ನಾವು ಪಟ್ಟಣ ಪಂಚಾಯತಿ ಮುಂದೆ ಉಗ್ರವಾದ ಒಂದು ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದರ ಮೂಲಕ ನಾವು ಅವನ್ನು ಮನವಿ ಮಾಡ್ಕೊಳ್ಳೋದಿಷ್ಟೇ ಅಲ್ಲಿ ಇನ್ನು ಮುಂದಾದರೂ ಆಗಲಿ ಆ ಫ್ಲೆಕ್ಸ್ ಹಾಕೋದಾಗಲಿ ತರಕಾರಿ ಮಾಡೋದಾಗಲಿ ಗಾಡಿಗಳು ನಿಂತದಾಗಲಿ ಇಂಥವನ್ನೆಲ್ಲ ಮಾಡಬಾರ್ದು ಇದು ನಿಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಇದು ವಿಶ್ವಜ್ಞಾನಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡುವಂಥ ಗೌರವ ಆಗುತ್ತೆ ದಯಮಾಡಿ ಮುಂದಿನ ದಿನಗಳಲ್ಲಿ ಅಲ್ಲಿ ಯಾವುದು ಆಗಲಿ ನೋಡ್ಕೋಬೇಕು ಅಂತ ಇನ್ನು 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣ ಪಂಚಾಯಿತಿಯಲ್ಲಿ ಹರ್ ಘರ್ ತಿರಂಗ ಯಾತ್ರೆ ನಡೆಸಲಾಯಿತು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ದೇಶ ಇಬ್ಬಾಗವಾದ ಘೋರ ದುರಂತಗಳನ್ನು ಬಿಂಬಿಸುವ ಛಾಯಾಚಿತ್ರಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ KSRTC ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಂಡ ಘೋರ ದುರಂತಗಳು ಹಾಗೂ ಅಖಂಡ ಭಾರತ ಇಬ್ಬಾಗವಾದ ಬಳಿಕ ನಡೆದ ಘಟನಾವಳಿಗಳ ಕುರಿತು ಛಾಯಾಚಿತ್ರಗಳ ಪ್ರದರ್ಶನ ನಡೆಯಿತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ಅವರು ಉದ್ಘಾಟನೆ ಮಾಡಿ ಛಾಯಾಚಿತ್ರಗಳನ್ನು ವೀಕ್ಷಿಸಿ ಭಾರತ ಸ್ವಾತಂತ್ರ್ಯದ ದಿನಗಳನ್ನು ಮೆಲುಕು ಹಾಕಿದರು ಆಗಸ್ಟ್ 12ನೇ ತಾರೀಕು ಪ್ರಾರಂಭ ಮಾಡಿದ್ದೀವಿ ಏನು ಸರ್ಕಾರಗಳ ನಿರ್ದೇಶನ ಕೊಟ್ಟಿದೆ ಹರ್ಘರ್ ತಿರಂಗ ಯಾತ್ರೆಯನ್ನು ವಿಜೃಂಭಣೆಯ ಯಾತ್ರೆಯ ಮೂಲಕ ನಾವು ಪ್ರಾರಂಭಿಸಿದ್ದೀವಿ ಈ ದಿನ ನಮ್ಮ ಬಹುತೇಕ ಅಧಿಕಾರಿಗಳು ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ನಗರ ಪ್ರದೇಶದಲ್ಲಿ ಸಂಚರಿಸ್ತಾ ಇದ್ದಾರೆ ವಿಶೇಷವಾಗಿ ಸರ್ಕಾರಿ ಕಚೇರಿಗಳು ಮತ್ತು ಅಂಗಡಿ ಮುಂಗಟ್ಟುಗಳು ಮತ್ತು ಮನೆಗಳ ಮೇಲೆ ಧ್ವಜ ಇಲ್ಲದೇ ಇದ್ದರೆ ಧ್ವಜ ಹಾಕಿ ಅಂತ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಆ ಕಾರ್ಯ ಮಾಡಿದರೆ ನಾನು ಸಹ ಅನೇಕರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ
ಚಿಂತಾಮಣಿ ಭಾಗಕ್ಕೆ ಶಿಡ್ಲಘಟ್ಟ ಭಾಗಕ್ಕೆ ನಾನು ಓಡಾಡ್ತಾ ಬಂದಿದ್ದೀನಿ. ಒಟ್ಟಾರೆ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಜನ ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಕೆಲವರು 5 ನಿಮಿಷ 10 ನಿಮಿಷ ತಡ ಆಗಿರ್ಬೋದು ಸರ್, ಧ್ವಜ ತರಕ್ಕೋಗಿದ್ದಾರೆ ಆಗ್ತೀವಿ ಅನ್ನೋ ಮಾತನ್ನು ಕೂಡ ನನಗೆ ಹೇಳಿದ್ದಾರೆ. ಜನರ ಮನಸ್ಸಲ್ಲಿ ಬಂದಿದೆ ಈ 75 ವರ್ಷಗಳ ಪೂರ್ಣಗೊಳಿಸಿದಂಥ ಸಂದರ್ಭದಲ್ಲಿ ನಾವು ಈ ಭಾರತದ ಹೆಮ್ಮೆಯ ಪ್ರಜೆಗಳಾಗಿ ಎಲ್ಲರೂ ಧ್ವಜವನ್ನು ನಾವು ಆಚರಿಸ್ಬೇಕು. ಸೊ ಚೆನ್ನಾಗಿ ಆಚರಣೆ ಆಗ್ತಾ ಇದೆ. 3 ದಿನ ಪ್ರತಿ ವಿಜೃಂಭಣೆಯ ವಾತಾವರಣ ಇರುತ್ತೆ ಜಿಲ್ಲೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಧ್ವಜ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕೆಲವರು 8 ಗಂಟೆಗೆ ಮಾಡ್ತಾರೆ, ಕೆಲವರು 9 ಗಂಟೆಗೆ ಮಾಡ್ತಾರೆ, 11 ಗಂಟೆ ಆದರೂ ಕೆಲವರು ಮಾಡಿಲ್ಲ. ಇದು ನಾವು ಸೂಚನೆ ಕೊಡಬೇಕಾದ್ರೆ ಕೆಲವರು ತಮ್ಮ ಮೀಡಿಯಾ ಇದೆಲ್ಲ ನೋಡಿದೆ ನಾನು, ಅದು ನೋಡಿ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದೆ. ಬೇರೆಯವರಿಗೆ ಏನು ಸೂಚನೆ ಕೊಡಬೇಕು, ಸೂರ್ಯೋದಯದ ಸಂದರ್ಭದಲ್ಲಿ ಧ್ವಜ ಹಾರಿಸಬೇಕು, ಸೂರ್ಯಾಸ್ತದ ಸಂದರ್ಭದಲ್ಲಿ ಧ್ವಜ ಇಳಿಸಬೇಕು ಅಂತ ನಿಯಮ ಇರುತ್ತೆ. ಇಷ್ಟೇ ಸಮಯ ನಿಗದಿಪಡಿಸಿಲ್ಲ. ಸಾಮಾನ್ಯ 9 ಗಂಟೆ ಒಳಗಡೆ ನಾವು ಧ್ವಜವನ್ನು ಹಾರಿಸ್ತೀವಿ. ಸೂರ್ಯಾಸ್ತ ಅಂದರೆ 6 ಗಂಟೆ ನಂತರ ಧ್ವಜವನ್ನು. ಇದು ಸರ್ಕಾರಿ ಕಚೇರಿಗಳು. ಸಾಮಾನ್ಯ ಜನರಿಗೆ ಇವತ್ತು ಸೂರ್ಯೋದಯದ ಸಂದರ್ಭದಲ್ಲಿ ಯಾರು ಧ್ವಜ ಹಾರಿಸಿರ್ತಾರೆ, ಆಗಸ್ಟ್ 15ರ ಸೂರ್ಯಾಸ್ತದಂದು ಅವರು ಧ್ವಜವನ್ನು ಇಳಿಸಬೇಕು. ಇನ್ನು ರಾಷ್ಟ್ರದ ಧ್ಯೇಯ ಮೌಲ್ಯಗಳನ್ನು ನಮ್ಮ ಸಂವಿಧಾನ ಗುರುತಿಸಿಕೊಟ್ಟಿದೆ. ಅದರ ಅನ್ವಯ ನಾವು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಬಾಳಬೇಕು. ನಮ್ಮಲ್ಲಿ ಭಾತೃತ್ವ ಭಾವನೆ, ಸಹೋದರತ್ವ ಭಾವನೆ ಮೂಡಿದರೆ ರಾಷ್ಟ್ರದ ಧ್ಯೇಯಗಳ ಪರಿಕಲ್ಪನೆ ಸಕಾರಗೊಳ್ಳಲಿದೆ ಎಂದರು. ಕಡ್ಡಿಯನ್ನೇ, ಒಣಗಿರುವಂತ ಕಡ್ಡಿಯನ್ನೇ ಉಪಯೋಗಿಸಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ನಮ್ಮವರು ಸಾಕಷ್ಟು ಸೂಚನೆ ಕೊಟ್ಟಿರ್ತಾರೆ, ಜನರು ಸಹ ಮುನ್ನೆಚ್ಚರಿಕೆ ತಗೊಳ್ತಾರೆ, ತಗೋಬೇಕು ಅಂತ ನನ್ನ ಆಶಯ. ವಿಶೇಷವಾಗಿ ಇದು 75 ವರ್ಷ ಅಂತ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ 1947 ಆಗಸ್ಟ್ 14ರಂದು ದೇಶದಲ್ಲಿ ವಿಭಜನೆಯ ಸಂದರ್ಭದಲ್ಲಿ ಆದಂಥ ಒಂದು ಕರಾಳ ಘಟನೆಗಳ ಆ ನೋವನ್ನು ನೆನಪಿಸುವಂಥ ಒಂದು ಸಾಕಷ್ಟು ತಪ್ಪು ಬಿಳುಪು ಚಿತ್ರಗಳಾದರೂ ವರ್ಣಮಯವಾಗಿ ಒಂದು ವಿಷಯ ಇದೆ. ಇದನ್ನು ಯುವಜನತೆ ವಿಶೇಷವಾಗಿ ನೋಡಬೇಕು. ಅವರ ಆದರ್ಶಗಳು ಆ ಸಂದರ್ಭದಲ್ಲಿ ಆದಂಥ ಇದನ್ನು ಮುಂದಿನ ಸಂದರ್ಭದಲ್ಲಿ ನಾವು ಅನುಭವಿಸಬಾರ್ದು. ಶಾಂತಿ ಸೌಹಾರ್ದತೆ ಸಾಮರಸ್ಯದಿಂದ. ಇನ್ನು ಸರ್ಕಾರದ ಆದೇಶದ ಅನ್ವಯ ಸರ್ಕಾರ ಏನು ಹರ್ ಘರ್ ತಿರಂಗ ಯಾತ್ರೆ ಆರಂಭಿಸಿದೆ ಅದನ್ನ ವಿಜೃಂಭಣೆಯ ಯಾತ್ರೆಯನ್ನಾಗಿ ಆಚರಿಸಬೇಕಿದೆ. ಜನರಿಗೆ ಈಗಾಗಲೇ ಅರಿವು ಮೂಡಿಸಲಾಗಿದೆ. ಜನ ಸ್ವಯಂ ಪ್ರೇರಿತರಾಗಿ ರಾಷ್ಟ್ರದ 75ನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಬೇಕು ಮತ್ತು ಪ್ರತಿ ಮನೆಯಲ್ಲೂ ರಾಷ್ಟ್ರಧ್ವಜ ಹಾರಿಸಬೇಕಾಗಿದೆ ಎಂದು ಹೇಳಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಜಾಪ್ರಭುತ್ವ ದೇಶವಾದ ನಮ್ಮ ಭಾರತದಲ್ಲಿ ನಿಷ್ಪಕ್ಷಪಾತ ಸಕ್ರಿಯ ಮತದಾನ ನಡೆಸುವ ಉದ್ದೇಶದಿಂದ ಮತದಾರರ ಗುರುತಿನ ಚೀಟಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುತ್ತಿದ್ದು ಇದನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಎಂದು ಬಿಎಲ್ಒಗಳಿಗೆ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ಚಿಂತಾಮಣಿಯಲ್ಲಿ ಸೂಚನೆ ನೀಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಬಿಎಲ್ಒಗಳ ಸಭೆಯಲ್ಲಿ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಯಾವುದೇ ಅವ್ಯವಹಾರ ಅನ್ಯಾಯ ಆಗಬಾರದೆಂದು ಪ್ರಜಾಪ್ರಭುತ್ವವನ್ನು ಉಳಿಸುವ ಸಲುವಾಗಿ ಹಾಗೂ 2-3 ಮತದಾರರ ಚೀಟಿ ಹೊಂದಿರುವುದನ್ನು ತಡೆಯುವ ಉದ್ದೇಶದಿಂದ ಆಧಾರ್ ಜೋಡಣೆ ಮಾಡಲಾಗುತ್ತಿದೆ ಎಂದರು. ಇನ್ನು ಮತದಾರರ ಚೀಟಿಗೆ ಆಧಾರ್ ಲಿಂಕ್ ಮಾಡಲು ಸರ್ಕಾರ ವೋಟರ್ಸ್ ಎಲ್ಪ್ ಆಪ್ ಮತ್ತು ಗರುಡ ಆಪ್ಗಳನ್ನು ಸೃಷ್ಟಿಸಿದ್ದು ಅವುಗಳ ಪೈಕಿ ವೋಟರ್ಸ್ ಎಲ್ಪ್ ಆಪ್ ಉತ್ತಮವಾಗಿದ್ದು ಅತಿ ಬೇಗ ಜೋಡಣೆ ಕಾರ್ಯ ಮುಗಿಯುತ್ತೆ. ಆದ್ದರಿಂದ ಈ ಆಪ್ ಬಳಕೆ ಮಾಡಿ ಶೀಘ್ರದಲ್ಲೇ ಮತದಾರರ ಗುರುತಿನ ಚೀಟಿಗೆ ಆಧಾರ್ ಜೋಡಣೆ ಮಾಡಿ ಎಂದು ತಿಳಿಸಿದರು. ಗರ್ಡಾದಲ್ಲಿ ಏನ್ ಸಮಸ್ಯೆ ಇದೆ? ಗರ್ಡಾದಲ್ಲಿ
ಮಾಡಿದೀನಿ ಅಂತ ಹೇಳ್ತಾ ಇದ್ರಲ್ಲ ಗರಡಾಗಿ ಮ್ಯಾಂಡೇಟರಿ ಆಗಿ ಸಿಕ್ಸ್ ಪಿ ಪವರ್ ಅನ್ನ ಕಲೆಕ್ಟ್ ಮಾಡಬೇಕು. ಇನ್ನು ಇದಕ್ಕೂ ಮುನ್ನ ನಗರದ ಮಹಿಳಾ ಸರ್ಕಾರಿ ಕಾಲೇಜು ಮತ್ತು ಬಾಲಕರ ಪದವಿ ಕಾಲೇಜು ಸ್ನಾತಕೋತ್ತರ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಮತದಾರರ ಚೀಟಿಗೆ ಆಧಾರ್ ಜೋಡಣೆ ಮಾಡುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ವೇಳೆ ಸಭೆಯಲ್ಲಿ ತಹಸೀಲ್ದಾರ್ ಹನುಮಂತರಾಯಪ್ಪ, ಪೌರಾಯುಕ್ತ ಉಮಾಶಂಕರ್, ಇಒ ರವಿಕುಮಾರ್, ಎಡಿ ಕವಿತಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.